ನಮಸ್ತೆ, ನಾನಿವತ್ತು ಮೆಂತ್ಯ ಸೊಪ್ಪು ಮತ್ತು ಗೋಧಿ ಉಂಡೆದು ಕಡುಬು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ 1/2 kg ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. 2 tablespoons ಎಣ್ಣೆ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಗತ್ಯಕ್ಕೆ ತಕ್ಕನಾಗಿ ನೀರು ಹಾಕಂತ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕು ಇದನ್ನು. ನೋಡಿ, ಚಪಾತಿ ಹಿಟ್ಟು ಕಲಸಿದ್ದಾಯಿತು. ಈಗ ಒಂದು ಕುಕ್ಕರಿಗೆ ಬೀನ್ಸ್ ಕಾಳನ್ನು ಹಾಕ್ತಿದ್ದೀನಿ. ಇದು ಸುಮಾರು 100 grams ನೀರು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ 1 whistle ಕೂಗಿಸ್ಕೋಬೇಕು. ನನ್ನ ಕುಕ್ಕರ್ನಲ್ಲಿ 1 whistle ಈ ಬೀನ್ಸ್ ಕಾಳು ಬೇಯುತ್ತೆ. ಈಗ ಮಿಕ್ಸಿ ಜಾರ್ನಲ್ಲಿ 1 bottle ಕಾಯ್ತುರಿ, ಇದು ಸುಮಾರು 3 tablespoons 1/10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸುಮಾರು 1 inch ಶುಂಠಿ ಇದೆ. ಮೂರು ಲವಂಗ, ಸ್ವಲ್ಪ ಚಕ್ಕೆ, 1 teaspoon ಖಾರದ ಪುಡಿ, 1.5 teaspoon ಸಾಂಬಾರ್ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಸ್ವಲ್ಪ ನೀರಾಕಿ ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಮಸಾಲೆ ರುಬ್ಬಿದ್ದು ರೆಡಿ ಆಯಿತು. ಈಗ ಈ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿದೆ, ಸುಮಾರು 1 hour ಆಗಿದೆ ಕಲಸಿಟ್ಟು. ಮೊದಲಿಗೆ ಒಂದು ಬೌಲ್ ಒಳಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಅದಕ್ಕೆ ಈ ಚಪಾತಿ ಹಿಟ್ಟೆಯಿಂದ ಒಂದೊಂದು ಈ ಥರ ಸಣ್ಣಕ್ಕೆ ಉಂಡೆ ಮಾಡಿ ಹಾಕಬೇಕು. ಗೋಧಿ ಹಿಟ್ಟು ಹಾಕಲಿಲ್ಲ ಅಂದರೆ ಆ ಉಂಡೆಗಳು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಈಗ ನಾನು 4 chapati ಆಗೋವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ. ಇದು ತುಂಬ ನಿಧಾನ ಆಗುತ್ತೆ, ಅದಕ್ಕೆ ನಾನೇನು ಮಾಡ್ತೀನಿ, ಈ ಚಪಾತಿ ಹಿಟ್ಟನ್ನು ಕೋಡ್ಬಳೆ ಥರ ಒಸಿತಾ ಇದ್ದೀನಿ. ಈ ಹಿಟ್ಟನ್ನೆಲ್ಲ ಇದೇ ರೀತಿ ಒಸ್ತು ಗೋಧಿ ಹಿಟ್ಟೊಳಗೆ ಹಾಕಿಟ್ರೆ ಒಂದಕ್ಕೊಂದು ಅಂಟ್ಕೊಳಲ್ಲ. ಈಗ ಇದನ್ನೆಲ್ಲ ಒಂದ್ರ ಪಕ್ಕ ಒಂದು ಜೋಡಿಸ್ಕೋತಾ ಇದ್ದೀನಿ. ಚಾಕು ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದು ಸುಮಾರು ಆ ಸಣ್ಣ ಉಂಡೆ ಮಾಡಿದ್ನಲ್ಲ ಅದೇ ಸೈಜ್ಗಿದೆ. ಈಗ ಉಂಡೆಗಳೆಲ್ಲ ರೆಡಿ ಆಯಿತು. ಒಂದು ಬಾಂಡ್ಲಿನ ಕಾಯ್ಲಿಕ್ಕಿಟ್ಟು 3 teaspoons ಎಣ್ಣೆ ಹಾಕ್ತಾ ಇದ್ದೀನಿ. ½ teaspoon ಸಾಸಿವೆ, 1/2 teaspoon ಜೀರಿಗೆ, 1 bottle ಈರುಳ್ಳಿ, ಇದು ಸುಮಾರು ಮೀಡಿಯಮ್ ಸೈಜಿಂದ 2 ಈರುಳ್ಳಿ ಇದೆ, ಇಷ್ಟನ್ನು ಕಟ್ ಮಾಡಿ ಹಾಕಿದ್ದೀನಿ.
ಸ್ವಲ್ಪ ಫ್ರೈ ಆಗಲಿ. ಈಗ ಒಂದು ಮೂರು ಟೊಮೊಟೊನ ಕಟ್ ಮಾಡಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಉಪ್ಪು ಹಾಕಿದರೆ ಟೊಮೊಟೊ ಬೇಗ ಮೆತ್ತಗೆ ಬೇಯುತ್ತೆ. ಟೊಮೊಟೊ ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ಒಂದು 8 ಕಟ್ಟಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಸೋಸ್ಕೊಂಡು ಕಡ್ಡಿ ಇಲ್ದಂಗೆ ಎಲೆನೇ ಬಿಡಿಸ್ಕೊಂಡಿರಬೇಕು. ತೊಳೆದು ನೀರಿನಂಶ ಇಲ್ದಂಗೆ ಡ್ರೈ ಮಾಡ್ಕೊಂಡಿರಬೇಕು. ಈಗ ಇದಕ್ಕೆ 1/4 ಸ್ಪೂನ್ನಷ್ಟು ಅರಿಶಿನ, ಮೆಂತ್ಯ ಸೊಪ್ಪು ಸ್ವಲ್ಪ ಒಗ್ಗರಣೆನಲ್ಲಿ ಬಾಡಿಸಿದ ತಕ್ಷಣ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸುತ್ತೆ. ನೋಡಿ, ಮೆಂತ್ಯ ಇಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಈ ಮಸಾಲೆ ಸ್ವಲ್ಪ ಹೊತ್ತು ಉರಿಯೋಣ. ಇಲ್ಲಿ ನಾನು 1/4 ಕೆಜಿ ಗೋಧಿ ಹಿಟ್ಟಿಗೆ 1 ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಇಷ್ಟು ಹಾಕಿ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿತಾ ಇದೆ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೀನ್ಸ್ ಕಾಳು ಹಾಕಬೇಕು ಮತ್ತು ಈ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿರೋ ಗೋಧಿ ಹಿಟ್ಟಿನ ಉಂಡೆಗಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಗೋಧಿ ಹಿಟ್ಟಿನ ಉಂಡೆ ಎಷ್ಟು ದಪ್ಪ ಇದೆ ಅಂತ ಗಮನಿಸಿ, ಬೆಂದ ಮೇಲೆ ಇದು ದಪ್ಪ ಆಗುತ್ತೆ. ಸುಮಾರು 15 ನಿಮಿಷದ ತನಕ ಇದನ್ನು ಬೇಯಿಸಬೇಕು. ನೋಡಿ, ಬೆಂದ ಮೇಲೆ ಈ ಉಂಡೆಗಳೆಲ್ಲ ಸ್ವಲ್ಪ ಮೇಲೇನೂ ಬಂದಿದೆ ಮತ್ತು ದಪ್ಪನೂ ಆಗಿದೆ. ಒಂದು 10 ಎಸ್ಲು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಚೆನ್ನಾಗಿ ಕುದೀತಿದೆ ಮತ್ತು ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದು ತಿನ್ಲಿಕ್ಕೆ ರೆಡಿ ಆಯಿತು. ಮನೆಯಲ್ಲಿ ನೀವೊಮ್ಮೆ ಮಾಡಿ. ನಮಸ್ತೆ.